ಇವತ್ತು ಕರೋನಾ ಏರ್ತಾ ಇರುವಂತ ವೇಗ ವೇಗದ ಗ್ರಾಫ್ ಎಷ್ಟು ವೇಗವಾಗಿ ಗ್ರಾಫ್ ಹೋಗ್ತಾ ಇದೆ ಈ ಎಲ್ಲ ಮಾಹಿತಿಯನ್ನ ತೆಗೆದುಕೊಂಡು ಬರುವಂತಕ್ಕೆ ಅವರಿಗೆ ನಾವು ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದೀವಿ ಸೋ ಅವರು ಇವತ್ತು ಮಹತ್ವದಂತ ತೀರ್ಪನ್ನ ಕೊಡ್ತಾರೆ ಮತ್ತು ಈಗಾಗಲೇ ನಮಗೆ ಗೊತ್ತಿದ್ದ ಪ್ರಕಾರ ಬೆಂಗಳೂರಲ್ಲಿ ನೆನ್ನೆ 1000 ಇದ್ದಿದ್ದು ಇವತ್ತು 2053 ಕ್ಕೂ ಹೆಚ್ಚು ಔಟ್ ಇದೆ ಅಂದ್ರೆ ಡಬಲ್ ಆಗ್ತಾ ಇದೆ ಇದೇ ತರ ಡಬಲ್ ಡಬಲ್ ಆಗ್ತಾ ಹೋದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಒಂದೇ ದಿನ 13 14000 ಕೇಸಸ್ ಬರ್ತಾ ಇದೆ ತಮಿಳುನಾಡಲ್ಲಿ ನಮಗಿಂತ ಜಾಸ್ತಿ ಕೇಸ್ ಆಗಿದೆ ಅದೇ ರೀತಿ ಕೇರಳದಲ್ಲಿ ಆಗಿದೆ ಮಹಾರಾಷ್ಟ್ರದಲ್ಲಂತೂ ವೇಗವಾಗಿ ಕರೋನಾ ಆಗ್ತಾ ಇದೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಒಂದು ಮಹತ್ವದ ತೀರ್ಮಾನವನ್ನ ನಾವು ತೆಗೆದುಕೊಳ್ಳಬೇಕಾಗಿದೆ ನಮ್ಮ ದೃಷ್ಟಿಯಲ್ಲಿ ಜನರ ಪ್ರಾಣ ಅವರ ಆರೋಗ್ಯ ರಕ್ಷಣೆ ಮಾಡುವಂತದ್ದು ನಮ್ಮ ಆದ್ಯ ಕರ್ತವ್ಯ ಒಂದು ಸರ್ಕಾರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀರಿ ಈ ಸರ್ಕಾರ ಈ ಒಂದು ಕಾಯಿಲೆಯನ್ನ ಎರಡನೇ ಅಲೆಯನ್ನು ಕೂಡ ನಾವು ನೋಡಿದಿರಿ ಎರಡನೇ ಅಲೆಯ ಸಂದರ್ಭದಲ್ಲಿ ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದೆ ಎಲ್ಲರಿಗೂ ಗೊತ್ತಿದೆ ಆ ಅನುಭವದ ಆಧಾರದ ಮೇಲೆ ನಾವು ಇವತ್ತು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂತ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಈ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ಮತ್ತು ಬೆಡ್ಗಳನ್ನು ಅರೇಂಜ್ಮೆಂಟ್ ಮಾಡುವಂಥದ್ದು ಆಕ್ಸಿಜನ್ ಪ್ಲಾಂಟ್ ಮಾಡ್ತಕ್ಕಂಥದ್ದು ಮೆಡಿಸನ್ನನ್ನು ಸ್ಟೋರ್ ಮಾಡುವಂಥದ್ದು ಇವತ್ತು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಿರುವುದು ಯಾಕೆಂದರೆ ದಾಟ್ಬಿಟ್ಟಿದ್ದೀರಿ ಕೆರೆನ ಅದರಿಂದ ಈ ಕೂಡಲೇ ನಾವು ಮಾಡಬೇಕಾಗಿರೋದು ಆಸ್ಪತ್ರೆಗಳನ್ನು ಸಜ್ಜುಗೊಳಿಸ್ಬೇಕು ಆಕ್ಸಿಜನ್ ಪ್ಲಾಂಟ್ಗಳನ್ನು ಸಜ್ಜುಗೊಳಿಸ್ಬೇಕು ಔಷಧಿಗಳನ್ನು ಸಜ್ಜುಗೊಳಿಸ್ಬೇಕು ಇವೆಲ್ಲವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀರಿ ತಜ್ಞರು ಇದುವರೆಗೂ ನಾವೇನಾಗ್ತಾ ಇತ್ತು ತಜ್ಞರು ರಿಪೋರ್ಟ್ ಏನು ಕೊಡ್ತಾರೆ ಸ್ವಲ್ಪ ಆಲ್ಟರ್ ಮಾಡ್ತಾ ಇದ್ದೀರಿ ನಾವು ಸ್ವಲ್ಪ ಜನರ ಒಂದು ವ್ಯಾಪಾರ ವಹಿವಾಟು ಇವೆಲ್ಲ ನಡೆಯುವಂಥದ್ದಕ್ಕೆ ಸ್ವಲ್ಪ ಅವಕಾಶಗಳನ್ನು ನಾವು ಕೊಡ್ತಾ ಇದ್ದೀರಿ ಸೊ ಕಳೆದ ಬಾರಿನೂ ಹಾಗೆ ಅವಕಾಶ ನಾವು ಕೊಟ್ಟ್ರಿ ಆದರೆ ಕೊನೆ ಕೊನೆಗೆ ಏನಾಯಿತು ಅಂದರೆ ಆ್ಯಂಬುಲೆನ್ಸ್ಗಳು ಆಸ್ಪತ್ರೆಯ ಬೆಡ್ಗಳು ಇವೆಲ್ಲ ಕೊರತೆಯಾಗಿ ದೊಡ್ಡ ಸಮಸ್ಯೆಯನ್ನು ಎದುರಿಸಿದ್ದೀವಿ ಇಡೀ ದೇಶದಲ್ಲಿ ಎದುರಿಸಿದ್ದೀವಿ ಇಡೀ ಪ್ರಪಂಚದಲ್ಲಿ ಎದುರಿಸಿದ್ದೀವಿ ಆ ದೃಷ್ಟಿ